भक्तिया स्तुत्या विरक्तिया भजदमलजन औन्नत्यभूत्यर्पकाय क्षित्याम् अत्यल्पभृत्येष्वपि कुजनकृत औद्धत्यभूत्याजकाय कर्त्रे धर्त्रे तहर्त्रे हयमुखहरये अमुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय भवति यदनुभावात् एडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च तपोविद्या विरक्त्यादि सद्गुणौघाकरानहं वादिराज गुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे द्वादशापि च वर्षाणि मन्दोहं येन पाठितः तस्मै विद्यादिमान्याय नमस्ते शांतरूपिणे श्री गुरुभ्यो नमः। ಒಬ್ಬೊಬ್ಬರಿಗೆ ಸೀಮಿತವಾದ ಧರ್ಮದ ವಿಂಗಡನೆಯನ್ನು ಭೀಮಸೇನ ಮಾಡಿದ, ಎಲ್ಲರಲ್ಲಿಯೂ ಅನುಗತವಾದ ಧರ್ಮ ಏನು ಅಂದ ಧರ್ಮರಾಜ. ನಾಲ್ಕು ವರ್ಣದವರಿಗೂ ಅಥವಾ ವರ್ಣ ಬಾಹಿರರನ್ನು ಸೇರಿಸಿಕೊಂಡು ಎಲ್ಲರಿಗೂ ವಿಹಿತವಾದ ಒಂದು ಧರ್ಮ ಯಾವುದು ಅಂತಂದರೆ ಭೀಮಸೇನಂದ ತದ್ಭಕ್ತಿರೇವ ಅಖಿಲಾನಾಂ ಧರ್ಮ. ಬ್ರಾಹ್ಮಣನ ಧರ್ಮ ಇದು, ಕ್ಷತ್ರಿಯನ ಧರ್ಮ ಇದು, ವೈಶ್ಯ ಶೂದ್ರ ಎಲ್ಲ ಪ್ರತ್ಯೇಕ ಪ್ರತ್ಯೇಕ ಧರ್ಮಗಳು, ಎಲ್ಲರಿಗೂ ಇರತಕ್ಕಂಥ ಒಂದು ಧರ್ಮ ಯಾವುದು ಅಂತಂದರೆ ಅಣ್ಣ ತದ್ಭಕ್ತಿ, ಭಗವಂತನಲ್ಲಿ ಭಕ್ತಿ. ದೇವರಲ್ಲಿ ಭಕ್ತಿ ಅಂದರೆ ಏನು ಅಂತ ಕೇಳಿದ ಪುನಃ. ದೇವರಲ್ಲಿ ಭಕ್ತಿ ಅಂದರೆ ದೇವರನ್ನು ಪ್ರೀತಿಸುವುದು, ದೇವರನ್ನು ತಿಳ್ಕೊಳ್ಳೋದು. ತಪ್ಪು ಅಂದ ಧರ್ಮ ಭೀಮಸೇನ. ಮತ್ತೇನಾಗಬೇಕು ಅಂದ, ದೇವರ ಪರಿವಾರವನ್ನು ತಿಳ್ಕೊಳ್ಬೇಕು ಅಂದ. ದೇವನ ಭಗವಂತನ ಪರಿವಾರ ಇದೆ, ದೇವತೆಗಳಿದ್ದಾರೆ, ಅವರನ್ನು ತಿಳ್ಕೊಳ್ಬೇಕು, ಅವರನ್ನು ಪ್ರೀತಿಸಬೇಕು, ಋಷಿಗಳನ್ನು ತಿಳ್ಕೊಳ್ಬೇಕು, ಋಷಿಗಳನ್ನು ಪ್ರೀತಿಸಬೇಕು, ದೈತ್ಯರನ್ನು ತಿಳ್ಕೊಳ್ಬೇಕು, ದೈತ್ಯರನ್ನು ದ್ವೇಷಿಸಬೇಕು, ಆವಾಗ ಭಗವಂತನ ಭಕ್ತಿ ಪೂರ್ಣ ಆಗುತ್ತೆ. ಶಾಸ್ತ್ರಕಾರರು ಈ ಹರಿಕಥಾಮೃತ ಸಾರ ಅಂತ ಒಂದು ಗ್ರಂಥ ಇದೆ ಕನ್ನಡದ್ದು. ಕನ್ನಡದ್ದು ಅಂದ್ರೇನು, ನಿಮಗೆ ಸಂಸ್ಕೃತ ಬರುವುದಾದರೆ ಇದು ಬೇಕಿಲ್ಲ, ಮಧ್ವಾಚಾರ್ಯರ ಗ್ರಂಥ ಅರ್ಥ ಆಗುತ್ತೆ. ಸಂಸ್ಕೃತ ಬರುವುದಿಲ್ಲ ಅಂದರೆ ಇದು ಅರ್ಥ ಆಗೋದಿಲ್ಲ, ಕನ್ನಡ ಬರುವುದಿಲ್ಲ ಅಂದರೆ ಇದು ಅರ್ಥ ಆಗೋದಿಲ್ಲ. ಆ ರೀತಿ ಶಾಸ್ತ್ರದ ವಿಷಯಗಳನ್ನು ತುಂಬ ಇದರಲ್ಲಿ ಸೇರಿಸಿದ್ದಾರೆ ಅಂತ ಒಂದು ಹರಿಕಥಾಮೃತ ಸಾರ ಗ್ರಂಥ ಅಂತ. ಅದರಲ್ಲಿ ಏನು ಹೇಳಿದ್ದಾರೆ ಗೊತ್ತಾ, ದೇವತೆಗಳ ತಾರತಮ್ಯ ಹೇಳಿದ್ದಾರಲ್ಲ, ಇವನಿಗಿಂತ ಇವ ದೊಡ್ಡವ, ಇವನಿಗಿಂತ ಇವ ದೊಡ್ಡವ, ಇವನಿಗಿಂತ ಇವ ದೊಡ್ಡವ ಅಂತ ಹೇಳಿಕೊಂಡು ಹೋದರು. ಅದೇ ರೀತಿಯಲ್ಲಿ ದೈತ್ಯರಲ್ಲಿ ಇವನಿಗಿಂತ ಇವ ದೊಡ್ಡವ, ಇವನಿಗಿಂತ ಇವ ದೊಡ್ಡವ. ದೊಡ್ಡವ ಅಂದರೆ ಏನರ್ಥ? ದೇವತೆಗಳಲ್ಲಿ ದೊಡ್ಡವರು ಅಂದರೆ ಏನರ್ಥ? ಇವನಿಗಿಂತ ಇವ ದೇವರನ್ನು ಹೆಚ್ಚು ತಿಳಿದಿದ್ದಾನೆ ಆದ್ದರಿಂದ ದೊಡ್ಡವ. ಇದು ದೇವತೆಗಳಲ್ಲಿ. ದೈತ್ಯರಲ್ಲಿ ಇವನಿಗಿಂತ ಇವ ದೊಡ್ಡವ ಅಂದರೆ ಏನರ್ಥ? ಇವನಿಗಿಂತ ಇವ ಹೆಚ್ಚು ದೇವರನ್ನು ದ್ವೇಷಿಸ್ತಾನೆ ಆದ್ದರಿಂದ ದೊಡ್ಡವ ಅಂತ ದೈತ್ಯರ ವಿಂಗಡಣೆ ಒಂದು ಕಡೆ ಮಾಡಿದರು, ದೇವತೆಗಳ ವಿಂಗಡಣೆ ಒಂದು ಮಾಡಿದರು. ಎರಡನ್ನೂ ತಿಳ್ಕೊಳ್ಬೇಕು. ಯಾಕೆ? ದೇವತೆಗಳನ್ನು ಯಾರು ದೇವತೆಗಳು ದೇವರನ್ನು ಹೆಚ್ಚು ಪ್ರೀತಿಸ್ತಾರೆ ಆ ದೇವತೆಯನ್ನು ನಾವು ಹೆಚ್ಚು ಪ್ರೀತಿಸಬೇಕು. ಯಾರು ದೇವತೆ ಭಗವಂತನನ್ನು ಕಮ್ಮಿ ಪ್ರೀತಿಸ್ತಾರೆ ಆ ದೇವತೆಯನ್ನು ನಾವು ಕಮ್ಮಿ ಪ್ರೀತಿಸಬೇಕು. ಹಾಗಾದರೆ ದೇವತೆಗಳಲ್ಲಿ ತಾರತಮ್ಯದ ಭಕ್ತಿಗೋಸ್ಕರ ದೇವತೆಗಳು ಯಾವ ರೀತಿ ದೇವರನ್ನು ಭಜಿಸ್ತಾರೆ ಅಂತ ತಿಳ್ಕೊಳ್ಬೇಕು. ಅಕಸ್ಮಾತ್ ಹೆಚ್ಚು ಭಕ್ತಿ ಮಾಡ್ತಾನೆ ಒಬ್ಬ ದೇವತೆ ಭಗವಂತನಲ್ಲಿ, ಮತ್ತೊಬ್ಬ ಕಮ್ಮಿ ಮಾಡ್ತಾ ಇದ್ದಾನೆ. ಉದಾಹರಣೆಗೆ ರುದ್ರದೇವರು ದೇವರನ್ನು ಹೆಚ್ಚು ಭಜಿಸ್ತಾರೆ, ಇಂದ್ರದೇವರು ರುದ್ರದೇವರಿಗಿಂತ ಕಮ್ಮಿ ಭಜಿಸ್ತಾರೆ. ನಾವೇನು ಮಾಡ್ತೇವೆ ಗೊತ್ತಾ? ಕೆಲವರು ನಮಗೆ ಇಂದ್ರದೇವರು ಮಳೆ ಕೊಡುವವರು ಅಂತೇಳಿ ರುದ್ರದೇವರಿಗಿಂತ ಹೆಚ್ಚು ಇಂದ್ರದೇವರು ನಾವು ಪ್ರೀತಿಸಲಿಕ್ಕೆ ತೊಡಗಿದ್ರೆ ದೇವರ ಭಕ್ತಿಯೇ ವಿಪರೀತ ಆಯಿತು ಅಂತಾರೆ, ಅಲ್ಲಿಗೆ ಕೊಂಡು ಹೋಗ್ತಾರೆ ಅದನ್ನು. ಹಾಗಾದ್ರೆ ಏನು ಮಾಡಬೇಕು? ದೇವತೆಗಳ ತಾರತಮ್ಯ ತಿಳ್ಕೊಳ್ಬೇಕು. ಯಾವ ದೇವತೆ ಆದಮೇಲೆ ಯಾವ ದೇವತೆ ಅನ್ನತಕ್ಕಂಥ ಅದನ್ನು ಕಕ್ಷಾ ತಾರತಮ್ಯ ಅಂತಂದರು. ಹಿರಿಯರೊಂದು ಮಾತು ಹೇಳಿದ್ದುಂಟು, ವಿದ್ಯಾಮಾನ್ಯರದನ್ನು ಆಗಾಗಾಗ ಹೇಳ್ತಾ ಇದ್ರು. ಲೋಕಕ್ಕೆ ಕ್ಷೋಭೆ ಬರಲಿಕ್ಕೆ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಹೆಚ್ಚಿನ ಜನ ತಾರತಮ್ಯ ತಿಳ್ಕೊಳ್ಳದೆ ಭಗವಂತನ ಆರಾಧನೆ ಮಾಡೋಣದ್ರಿಂದ ಲೋಕಕ್ಕೆ ಕ್ಷೋಭೆ ಬರ್ತಾ ಇದೆ ಅಂತ ಅವರೊಂದು ಮಾತಂದದ್ದುಂಟು. ಅದು ಲೋಕಕ್ಕೆ ಕ್ಷೋಭೆ ಬರಲಿಕ್ಕೆ ಅದು ಒಂದು ಕಾರಣ ಅಂತೆ. ಬರೇ ದೇವರ ಪೂಜೆ ಅಲ್ಲ, ದೇವತಾ ತಾರತಮ್ಯ ತಿಳ್ಕೊಂಡು ಪೂಜೆ ಮಾಡಿದಾಗ ಲೋಕಕ್ಕೆ ಕ್ಷೇಮ, ಇಲ್ಲ ಲೋಕಕ್ಕೆ ಕ್ಷೋಭೆ.
ಅದೇ ರೀತಿಯಲ್ಲಿ ದೈತ್ಯರ ತಾರತಮ್ಯ. ಯಾಕೆ ಆ ದೇವತೆಯನ್ನು ಕಲಿಯನ್ನು ದ್ವೇಷಿಸುವಷ್ಟು ಜರಾಸಂದನನ್ನು ದ್ವೇಷಿಸಬಾರದು. ಜರಾಸಂಧ ಕಲಿಗಿಂತ ಸ್ವಲ್ಪ ಚಿಕ್ಕವ, ಕಲಿ ಭಾರಿ ದೈತ್ಯರಲ್ಲಿ ಪ್ರಧಾನ ಕಲಿ, ಅವನಿಗಿಂತ ಕೆಳಮಟ್ಟದವ. ಕಲಿ ದ್ವೇಷ, ಕಲಿ ಕೃಷ್ಣನನ್ನು ದ್ವೇಷಿಸುವಷ್ಟು ಜರಾಸಂಧ ದ್ವೇಷಿಸುವುದಿಲ್ಲ ಅಂತೆ. ಆದ್ದರಿಂದ ನಾವು ದುರ್ಯೋಧನನ್ನು ದ್ವೇಷಿಸುವಷ್ಟು ಜರಾಸಂಧನನ್ನು ದ್ವೇಷಿಸಬಾರದು. ಹಾಗಾದರೆ ದೇವತಾ ತಾರತಮ್ಯ, ದೈತ್ಯ ತಾರತಮ್ಯ ಎರಡನ್ನು ತಿಳ್ಕೊಂಡಾಗ ಭಗವಂತನ ಭಕ್ತಿ ಪರಿಪೂರ್ಣ ಆಗುತ್ತದೆ. ಭೀಮಸೇನ ಅದನ್ನೇ ಅಂತಾನೆ ಧರ್ಮರಾಜನಿಗೆ, ತದ್ಭಕ್ತತ್ವಾದ ದೇವತಾ ಅಪಿ ಅಭಿಪೂಜ್ಯಾ, ಭಗವಂತನ ಭಕ್ತರು ಅಂತ ತಿಳ್ಕೊಂಡು ದೇವತೆಗಳ ಆರಾಧನೆಯನ್ನು ಮಾಡು, ತಾರತಮ್ಯದಿಂದ ಮಾಡು. ತಾರತಮ್ಯಾತ್ ಆಧತ್ಸೆ, ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಟ್ಟಿದ್ರೊಂದು ಮಾತಂತಾರೆ, ಯಸ್ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರೇಶು ಆಧ್ಯಾಯನ ತಾರತಮ್ಯಂ ಸ್ಫುಟಂ ಅವತಿ ವಾಯು ಅಸ್ಮದ್ಗುರು ತಂ. ವಾಯುದೇವರ ರಕ್ಷಣೆ ನಮಗೆ ಬೇಕಾ? ವಾಯುದೇವರು ನಮ್ಮನ್ನು ಚೆನ್ನಾಗಿ ರಕ್ಷಣೆ ಮಾಡಬೇಕಾ? ಶ್ವಾಸೋಚ್ಛ್ವಾಸ ಚೆನ್ನಾಗಿ ನಡಿಬೇಕಾ? ಮೂಗು ಕಟ್ಟುವುದು, ಬಾಯಿ ಕಟ್ಟುವುದು ಈ ಪ್ರಸಂಗ ಬರಬಾರದ ಜೀವನದಲ್ಲಿ? ಹಾಗಾದರೆ ದೇವತೆಗಳ ತಾರತಮ್ಯ ತಿಳ್ಕೊಂಡು ಆ ದೇವತೆಗಳನ್ನು ತಾರತಮ್ಯ ಪ್ರಕಾರ ಭಜನೆ ಮಾಡು. ಅಸ್ಮದ್ಗುರು ವಾಯು ರಕ್ಷತಿ ಅಂತ ತ್ರಿವಿಕ್ರಮ ಪಂಡಿತರು ತಾನೊಂದು ಮಾತು, ಅವರೊಬ್ಬರು ಅದ್ವೈತ ಪಂಡಿತರು, ಅವರು ಹೇಳಿದಂತಹ ಮಾತು. ನಮ್ಮ ಗುರು ವಾಯುದೇವರು ನಮ್ಮನ್ನು ರಕ್ಷಣೆ ಮಾಡಬೇಕಾದ್ರೆ ದೇವತೆಗಳ ತಾರತಮ್ಯ ಸರಿಯಾಗಿ ತಿಳ್ಕೊಂಡು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆದ್ದರಿಂದ ಭೀಮಸೇನಂತಾನೆ, ತದ್ಭಕ್ತತ್ವಾತ್ ದೇವತಾ ಅಪಿ ಅಭಿಪೂಜ್ಯ. ಆದ್ದರಿಂದ ತಾರತಮ್ಯ ತಿಳ್ಕೊಂಡು ದೇವತೆಗಳನ್ನು ಆಧಾರ ಮಾಡಿ ತನ್ಮೂಲಕವಾಗಿ ಭಗವಂತನನ್ನು ಭಜಿಸುವುದು ಇದು ಎಲ್ಲ ವರ್ಣದವರಿಗೂ ವಿಹಿತ, ನಾಲ್ಕು ವರ್ಣದವರಿಗೂ ವಿಹಿತ, ವರ್ಣ ಬಾಹಿರರಿಗೂ ವಿಹಿತ. ವರ್ಣ ಬಾಹಿರರ ಬಗ್ಗೆ ಇಲ್ಲಿ ಹೇಳಲಿಲ್ಲ, ನಾಲ್ಕು ವರ್ಣದವರನ್ನು ಮಾತ್ರ ಹೇಳಿದಾದ್ರೆ ನಾಲ್ಕು ವರ್ಣದವರಿಗೆ ಬಗ್ಗೆ ಭೀಮಸೇನ ತಾನು ಮಾತಾಡ್ತಾ ಇದ್ದಾನೆ. ಇಂಥವನು ಭಗವಂತನನ್ನು ಭಜಿಸಿಕೊಂಡು ಭಗವಂತನನ್ನು ಪ್ರೀತಿಸ್ತಾ ಭಗವಂತನಲ್ಲಿ ಭಕ್ತನಾಗಿಕೊಂಡು ತನಗೆ ವಿಹಿತವಾದ ಕರ್ಮವನ್ನು ಮಾಡುವುದೇ ಭಗವಂತನ ಆರಾಧನೆ. ಪ್ರತಿಮೆಯಲ್ಲಿ ಮಂಗಳಾರತಿ ಹೌದು ಇರಬಹುದು, ಎರಡನೇದ್ದು ಬ್ರಾಹ್ಮಣನ ಭಗವಂತನ ಪೂಜೆ ಏನು, ಪಾಠ ಪ್ರವಚನ ಹೇಗೆ, ತಾನು ಸ್ವಯಂ ಭಗವಂತನನ್ನು ತಿಳ್ಕೊಂಡಿರಬೇಕು, ತಾನು ಅನುಭವಕ್ಕೆ ತಂದುಕೊಂಡಿರಬೇಕು, ತಾನು ದೇವರನ್ನು ಪ್ರೀತಿಸ್ತಾ ಇರಬೇಕು, ಮತ್ತೊಬ್ಬನಿಗೆ ತಿಳಿಯ ಹೇಳಿ ಅವನು ದೇವರನ್ನು ಪ್ರೀತಿಸುವಂತೆ ಮಾಡಬೇಕು. ಇದು ಭಕ್ತನಾಗಿಕೊಂಡು ತನ್ನ ಕರ್ತವ್ಯವನ್ನು ಮಾಡುವುದು ಭಗವಂತನ ಪೂಜೆ. ಈ ಪೂಜೆ ಯಾರು ಮಾಡ್ತಾನೋ ಅಣ್ಣ, ವಾಸುದೇವ ಮುಕ್ತಿಂ ದದ್ಯಾತ್ ಅನ್ಯಥ ದುಃಖಮೇವ. ತಾನು ಕ್ಷಮೆ 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 ಅಂತ ಕೂತ್ರೆ, ತಾನು ದೇವರನ್ನು ಭಜಿಸುವುದು, ದೇವರನ್ನು ತಿಳ್ಕೊಳ್ಳುವುದು, ದೇವರನ್ನು ಪ್ರೀತಿಸುವುದು ತಾನು ಮಾಡಿಕೊಂಡು ತನ್ನ ಕರ್ತವ್ಯ ಮಾಡಿಲ್ಲ ಅಂದರೆ ವಾಸುದೇವ ಮುಕ್ತಿಂ ನ ದದ್ಯಾತ್ ದುಃಖಮೇವ ದದ್ಯಾತ್. ಅಂಥವರಿಗೆ ಭಗವಂತ, ಎಷ್ಟೇ ದೇವರನ್ನು ಭಜಿಸು ನೀನು, ಎಷ್ಟೇ ದೇವರನ್ನು ಪ್ರೀತಿಸು, ನಿನ್ನ ಕೆಲಸ ಮಾಡ್ತಾ ಇಲ್ಲಲ್ಲ, ವಾಸುದೇವ ಮುಕ್ತಿಂ ನ ದದ್ಯಾತ್ ಸುಖವನ್ನು ಕೊಡುವುದಿಲ್ಲ, ಅಂಥವರಿಗೆ ಜೀವನದಲ್ಲಿ ದುಃಖವನ್ನೇ ಕೊಡ್ತಾನೆ. ಧರ್ಮರಾಜ ಅಂದ, ಅದೇನು ಸುಖ ದುಃಖ ಕೊಡಲಿಕ್ಕೆ, ಅದು ಅವನೇನು. ಭೀಮಸೇನಂದ, ಸ್ವತಂತ್ರತ್ವಾತ್ ವಾಸುದೇವ ಅಂತ ಒಂದು ಮಾತಂದ, ಅದು ಅವನ ಕೈಯಲ್ಲಿರುವುದು, ಅವ ಸ್ವತಂತ್ರ, ನೀನ್ಯಾರು ಅವನನ್ನು ಕೇಳಲಿಕ್ಕೆ ಅಂತಾನೆ ಭೀಮಸೇನ ಧರ್ಮರಾಜನಲ್ಲಿ. ಯಾರು ತನ್ನ, ಹಾಗಾದರೆ ಭಗವಂತನದ್ದೊಂದು ಲೋಕನೀತಿ ಏನು? ಲೋಕನೀತಿ, ತನಗೆ ಉಪಕಾರ ಮಾಡಿದವರನ್ನು ಯಾರು ತನ್ನ ಜೀವನದಲ್ಲಿ ಸ್ಮರಿಸುವುದಿಲ್ಲವೋ ಅವರಿಗೆ ಸಮಾಜದಲ್ಲಿ ದುಃಖ ಬರಲಿ ಅಂತ ಇದೊಂದು ನೀತಿ ಅಷ್ಟೆ. ತನ್ನ ಕರ್ತವ್ಯವನ್ನು ಯಾರು ಮಾಡುವುದಿಲ್ಲವೋ, ಯಾರು ಕರ್ತವ್ಯ ವಹಿಸಿಕೊಟ್ಟಿರ್ತಾರೆ, ಮೇಲಧಿಕಾರಿ ಕರ್ತವ್ಯ ವಹಿಸಿಕೊಟ್ಟಿರ್ತಾನೆ, ಮೇಲಧಿಕಾರಿ ಕೊಟ್ಟ ಕರ್ತವ್ಯವನ್ನು ಮೇಲಧಿಕಾರಿಯ ತಿಳುವಳಿಕೆ ಉಳ್ಳವನಾಗಿ ಅವನನ್ನು ಪ್ರೀತಿಸ್ತಾ ತಾನು ಕರ್ತವ್ಯವನ್ನು ಯಾರು ಮಾಡುವುದಿಲ್ಲವೋ ಅವನಿಗೆ ದುಃಖ ಎನ್ನುವುದು ಇದ್ದದ್ದು ಎನ್ನುವುದು ಲೋಕನೀತಿ. ಇದು ಲೋಕಕ್ಕಾದರೆ, ಆಧ್ಯಾತ್ಮಿಕಕ್ಕಾಗುವಾಗ ಭಗವಂತನು ವಹಿಸಿಕೊಟ್ಟಿರತಕ್ಕಂಥ ಕರ್ತವ್ಯವನ್ನು ಭಗವಂತನ ಮೇಲೆ ಪ್ರೀತಿಯಿಂದ ಭಗವಂತನನ್ನು ತಿಳ್ಕೊಂಡು ಯಾರು ಮಾಡುವುದಿಲ್ಲವೋ ಅವನಿಗೆ ದುಃಖ. ಹಾಗಾದರೆ ಲೋಕದಲ್ಲಿ ಯಾವುದು ಕ್ರಮನೋ ಶಾಸ್ತ್ರದಲ್ಲಿ ಅದೇ, ಶಾಸ್ತ್ರದ ಕ್ರಮವೇ ಲೋಕದ ಕ್ರಮ. ಆದ್ದರಿಂದ ಧರ್ಮರಾಜ, ಕ್ಷಮೆ ಎನ್ನುವುದು ಸರಿಯಲ್ಲ ಅಂತ ಇಷ್ಟು ಮಾತನ್ನು ಭೀಮಸೇನ ಹೇಳ್ತಾ, ದೇವರು ಸ್ವತಂತ್ರ ಅಲ್ವಾ? ಹೌದು ಸ್ವತಂತ್ರ. ಸ್ವಾತಂತ್ರ್ಯ ಅಂದರೆ ಏನು ಅಂತಂದ ಧರ್ಮರಾಜ. ಭೀಮಸೇನ ಅದಕ್ಕೂ ಉತ್ತರ ಕೊಡ್ತಾನೆ,
ಏನು ಸ್ವಾತಂತ್ರ್ಯ ಅಂದರೆ ನಿಸ್ಸೀಮ ಶಕ್ತಿ ಯತಃ ಸ್ವತಂತ್ರತ, ತಡೆಯಿಲ್ಲದ ಸಾಮರ್ಥ್ಯಕ್ಕೆ ಸ್ವಾತಂತ್ರ್ಯ ಅಂತ ಹೆಸರು. ಯಾರ ಸಾಮರ್ಥ್ಯಕ್ಕೆ ತಡೆಯಿಲ್ಲವೋ, ಎಂಥ ಸಾಮರ್ಥ್ಯ, ಯಾವುದೇ ರೀತಿಯ ಬಲ ಆಗಲಿ ತಡೆ ಇರಬಾರ್ದು, ಹಾಗಿದ್ರೆ ಅದಕ್ಕೆ ಸ್ವಾತಂತ್ರ್ಯ ಅಂತ ಕರೀತಾರೆ. ಲೋಕದಲ್ಲಿ ಉಂಟು ಬಲ, ಯಾರಿಗೆ ತುಂಬ ಬಲ ಉಂಟೋ ಅವ ಮಾಡಿದ್ದು ನಡೆಯುತ್ತೆ. ಲೋಕದಲ್ಲಿ ಉಂಟು ಒಂದ ಜನಬಲ, ಒಂದ ಧನಬಲ, ಒಂದ ಬುದ್ಧಿಬಲ, ಯಾವುದಾದ್ರೂ ಒಂದು, ಕೊನೆಗೆ ಏನಿಲ್ಲದ ಒಂದು ಬಾಯಿ ಬಲ ಆದರೂ ಬೇಕಾಗುತ್ತೆ ಬದುಕಲಿಕ್ಕೆ. ಬಾಯಿ ಇದ್ದವ ಬದುಕಿಯ ಅನ್ನೋದು ನಮ್ಮಲ್ಲಿ ಒಂದು ಮಾತು ಬಂದದ್ದು ಉಂಟು. ಅದರಿಂದ ಯಾವುದಾದ್ರೂ ಒಂದು ಬಲ ಬೇಕು. ಆ ಬಲ ಇತ್ತು ಅಂತಂದ್ರೆ ಅವ ಮಾಡಿದ್ದೇ ನಡೆಯುತ್ತೆ ಅಂತ. ಏನು ಉದಾಹರಣೆ? ಪ್ರವೇಶ ಇಲ್ಲ ಅಂತ ನಾಮಫಲಕ ಹಾಕಿರ್ತಾರಲ್ಲ, ಗಾಡಿ ಹಿಡ್ಕೊಂಡು ಆ ರಸ್ತೆಯಲ್ಲೇ ನುಗ್ಗಿದ, ಆರಕ್ಷಕ ಹಿಡ್ದ, ಇವನಲ್ಲಿ ದುಡ್ಡು ತುಂಬ ಉಂಟು, ಅವನಿಗೊಂದು 500 ಸಾವಿರ ಕೊಟ್ಟ, ನಡೆಯಿತು ಮುಂದೆ. ಧನ ಬಲದಿಂದ ಮಾಡಿದ್ದೇ ನಡೆಯುತ್ತೆ. ಆ ರಸ್ತೆಯಲ್ಲಿ ಅದೇ ಹೋಗಬಾರ್ದಲ್ವ, ಆದರೆ ಹೋದ, ಇವನಿಗೆ ಹೋಗಲಿಕ್ಕೆ ಸ್ವಾತಂತ್ರ್ಯ ಬಂತಲ್ವ. ಏನು ಬಲ ಇಲ್ಲಿ? ಧನ ಬಲ. ಸರಿ, ದುಡ್ಡಿಲ್ಲ, ಒಂದಷ್ಟು ಗೂಂಡಾಗಳಿದ್ದಾರೆ ಅವನಲ್ಲಿ, ಅಂಥವನು ಕೂಡ ಆ ರಸ್ತೆಯಲ್ಲೇ ನುಗ್ಗಿದ, ಪ್ರವೇಶ ಇಲ್ಲದ ರಸ್ತೆಯಲ್ಲೇ ನುಗ್ಗಿದ, ಆರಕ್ಷಕ ಹಿಡ್ದ, ಹಿಡಿದಾಗ ಹಿಂದಿನಿಂದ ಗೂಂಡಾಗಳು ತಯಾರು, ಆರಕ್ಷಕನನ್ನು ಬಡದು, ಸರಿ ಹೋಗು ಮಹಾರಾಯ ಅಂತ. ಹಾಗಾದರೆ ಅವನು ಮಾಡಿದ್ದೇ ನಡೆಯುತ್ತೆ. ಹಾಗಾದರೆ ಸ್ವಾತಂತ್ರ್ಯ ಅಂದರೆ ಏನು? ನಾವು ಲೋಕದಲ್ಲಿಯೂ ಕೂಡ ಸಾಮಾನ್ಯವಾಗಿ ಅನುಭವಿಸುವುದು ಅಂತಾದರೆ ನಿಸ್ಸೀಮ ಶಕ್ತಿ ಸ್ವತಂತ್ರತಾ ಎನ್ನತಕ್ಕಂಥ ಮಾತು ಮಾತ್ರ. ಸಾಟಿ ಇರಬಾರದ ಸಾಮರ್ಥ್ಯಕ್ಕೆ, ಹೋಲಿಕೆ ಇರಬಾರದ ಸಾಮರ್ಥ್ಯಕ್ಕೆ. ಅಂದರೆ ಇವ ಒಂದಷ್ಟು ಗುಂಡಾಗಳನ್ನು ಹಿಡ್ಕೊಂಡು ಬಂದ, ಅವ ಮತ್ತಷ್ಟು ಗೂಂಡಾಗಳನ್ನು ಹಿಡ್ಕೊಂಡು ಬಂದರೆ ಹೋಯಿತು, ಇವನದ್ದು ಸ್ವಾತಂತ್ರ್ಯ ಹೋಯಿತು. ಮತ್ತು ಇವನಿಗೆ ಇರುವಷ್ಟು ಗೂಂಡಾಗಳ ಬೆಂಬಲ ಯಾರಿಗೂ ಇರಬಾರ್ದು. ಹಾಗಿರುವ ಮಾಡಿದ್ದೇ ನಡೆಯುತ್ತೆ. ಒಂದ ಗೂಂಡಾಗಳ ಬೆಂಬಲ ಬೇಕು, ಇಲ್ಲ ಗುಂಡಿನ ಬೆಂಬಲ ಬೇಕಷ್ಟೇ. ಒಂದ ಕೈಯಲ್ಲಿ ಬೆಡಿ ಇರಬೇಕು, ಇಲ್ಲ ಗುಂಡಾಗಳಿರಬೇಕು. ಸರ್ಕಾರದ ಕೈಯಲ್ಲಿ ಬೆಡಿ ಇರುತ್ತೆ, ಬೇರೆಯವರ ಹಿಂದಿನಿಂದ ಗುಂಡಾಗಳಿರುತ್ತೆ. ಆದ್ದರಿಂದ ಇಬ್ಬರದ್ದೇ ಸ್ವತಂತ್ರ, ಖುಷಿ ಬಂದಂತೆ ನಡೆಯುತ್ತೆ. ಭೀಮಸೇನ ಅದನ್ನಂತ, ಲೋಕಕ್ಕೆ ಎಲ್ಲಿಂದ ಬಂತು? ಶಾಸ್ತ್ರದಿಂದ ಬಂತು. ನಿಸ್ಸೀಮ ಶಕ್ತಿ ಯತಃ ಸ್ವತಂತ್ರತ. ಧರ್ಮರಾಜ ಈ ದಿವಸ ಕೃಷ್ಣನಲ್ಲಿ, ಭಗವಂತನಲ್ಲಿ ಇರುವಷ್ಟು ಸಾಮರ್ಥ್ಯ ಇನ್ನೊಬ್ಬರಿಗೆ ಇಲ್ಲ ಅಂತ ಗೊತ್ತಲ್ಲ ನಿನಗೆ ಧರ್ಮರಾಜ ಅಂತ. ನೀನು ಅನುಭವಿಸಿದ್ಯಲ್ಲ, ನೀನು ನೋಡಿದ್ಯಲ್ಲ, ನಾನೇ ಬಲಿಷ್ಠ ನಿನ್ ಗೊತ್ತು, ನನ್ನನ್ನು ಎದುರಿಸುವವರು ಲೋಕದಲ್ಲಿ ಯಾರೂ ಇಲ್ಲ ಅಂತ ಗೊತ್ತು, ಜರಾಸಂಧನೇ ಬಲಿಷ್ಠ ಅಂತ ಗೊತ್ತು, ಜರಾಸಂಧನ ಎದುರಿಸೋರು ಯಾರೂ ಇಲ್ಲ ಅಂತ ಗೊತ್ತು. ಅಂತ ಜರಾಸಂಧನಿಗೆ ನಾನು ಎದುರು ನಿಂತೆ, ಜರಾಸಂಧನ ಬಡದೆ, ನಿನಗೊಂದು ತೀರ್ಮಾನಕ್ಕೆ ಬಂದೆ, ಜರಾಸಂಧನಕ್ಕಿಂತ ಹೆಚ್ಚು ಬಲವುಳ್ಳುವ ಭೀಮಸೇನ. ಇಡೀ ಲೋಕದಲ್ಲಿ ಜರಾಸಂಧನ ಎದುರಿಸೋರು ಯಾರು ಇಲ್ಲ ಅಂತಾಗಿರುವಾಗ ಅಂತ ಜರಾಸಂಧನ ಭೀಮಸೇನ ಕೊಂದ ಅಂದರೆ ಭೀಮಸೇನ ಎದುರಿಸೋರು ಯಾರು ಇಲ್ಲ ಅಂತಾಯ್ತಲ್ಲ. ಆದರೆ ಅಂತ ಭೀಮನನ್ನು ಕೂಡ ಒಂದು ಸಂದರ್ಭದಲ್ಲಿ ಕೃಷ್ಣ ಎತ್ತಿ ಬಿಸಾಡಿದ್ದ. ಅದೊಂದು ಆ ಬೆಟ್ಟದ ಸಂದರ್ಭದಲ್ಲಿ ಎಲ್ಲ ರಾಜರುಗಳು ಸೇರಿ, ಕೃಷ್ಣನು ಸೇರಿ, ಕುಂತಿಯೊಂದು ಅವಳಿಗೊಂದು ಬಾಯಿ ಚಾಪಲ್ಯ, ಅವಳಿಗೊಂದು ಮನಸ್ಸಿನ ಚಾಪಲ್ಯ, ಕೃಷ್ಣ ನಿನಗೆ ತುಂಬ ಬಲ ತುಂಬ ಬಲ ಅಂತ ಕೇಳಿದ್ದು ಮಾತ್ರ ನೋಡಿಲ್ಲ, ಈಗೊಂದು ಅವಕಾಶ ಉಂಟು, ತೋರಿಸಿದ್ರೆ ಚೆನ್ನಾಗಿತ್ತು ಅಂತ ಕುಂತಿ ಪ್ರಾರ್ಥನೆ ಮಾಡಿದರು. ಅದಕ್ಕೇನಂತೆ, ಎಲ್ಲ ರಾಜರುಗಳು ಏಕತ್ರ ಸೇರಿದರು, ಕೃಷ್ಣ ಒಬ್ಬ ಒಂದು ಕಡೆ, ಬನ್ನಿ ಯುದ್ಧಕ್ಕೆ ಅಂದ ಕೃಷ್ಣ. ಬಂದು ರಾಜರುಗಳೆಲ್ಲ ಮುಗಿಬಿದ್ದರು, ಭೀಮಸೇನ ಸುಮ್ಮನೆ ಒಂದು ಮೂಲೆಯಲ್ಲಿ ಮುಖ್ಯ ಪ್ರಾಣಂತೆ ಕೈ ಮುಗಿದು ನಿಂತಿದ್ದ. ಕೃಷ್ಣ ಅಂದ, ಏನು ನೀನು ಬರುವುದಿಲ್ವೋ ಯುದ್ಧಕ್ಕೆ ಅಂದ. ಸ್ವಾಮಿ ಅಂದ, ನಾನು ನಿಮ್ಮ ಹತ್ರ ಗದಾಭ್ಯಾಸವನ್ನೇ ಮಾಡಿಲ್ಲ, ಯಾಕೆ ನಾನು ಗದಾ ಇದ್ದ ಕಾಲದಲ್ಲಿ ನಿಮ್ಗೆ ಎದುರಿಗೆ ಗದೆ ಹಿಡಿಬೇಕಾಗುತ್ತೆ ನಾನು ಮಾಡಿಲ್ಲ, ಹಾಗಿರುವಾಗಿ ನಿಮಗೆ ವಿರುದ್ಧವಾಗಿ ಹೇಗೆ ಬರಲಿ? ಕೃಷ್ಣ ಅಂದ, ನಾನು ಹೇಳಿದಂತೆ ಕೇಳದಿದ್ರೆ ನನಗೆ ವಿರೋಧ ಮಾಡಿದಂತೆ, ಬರ್ತೀಯೋ ಇಲ್ಲ ಒಂದು ಭೀಮಸೇನ ಬರ್ತೇನೆ ಅಂದ. ಏನು ಮಾಡಿದ ಅಂತೆ? ಕೃಷ್ಣನ ರಥದ ಚಕ್ರ ಗಟ್ಟಿ ಹಿಡ್ಕೊಂಡು ಕೂತ ಅಂತೆ. ರಥ ಮುಂದೆ ಹೋದ್ರೆ ಅಲ್ವ ಕೃಷ್ಣ ಹೋರಾಡುದು, ರಥಚಕ್ರ ಗಟ್ಟಿ ಅವ ಕೂತದ್ದನ್ನು ಧರ್ಮರಾಜ ನೋಡಿದ್ದ. ಮತ್ತೆ ಭೀಮಸೇನ ಎಲ್ಲಿ ಹೋದ ಅಂತ ಗೊತ್ತಿಲ್ಲ. ಕೃಷ್ಣ ಭೀಮನನ್ನು ತೆಗೆದು ಬಿಸಾಡಿದ್ದ ಅಂತೆ, ಎಲ್ಲೋ ತೆಗೆದು ಬಿಸಾಡಿದ್ದ ಅಂತೆ. ಭೀಮಸೇನ ಅಲ್ಲೇ ಕೃಷ್ಣನಿಗೆ ಕೈ ಮುಗಿದ. ಹಾಗಾದ್ರೆ ಅಂತಹ ನನ್ನನ್ನೇ ಕೂಡ ಕೃಷ್ಣ ಒಂದು ಸಂದರ್ಭದಲ್ಲಿ ಧೂಳಿಪಟ ಮಾಡಿರುವಾಗ, ಅಣ್ಣ ಕೃಷ್ಣನ ಸಾಮರ್ಥ್ಯ ಏನು ಅಂತ ಗೊತ್ತಾಯ್ತಲ್ಲ, ಮೂರು ಲೋಕವನ್ನು ದಕ್ಕಿಸುವ ಸಾಮರ್ಥ್ಯವುಳ್ಳವ ನಾನು, ನನ್ನನ್ನೇ ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯವುಳ್ಳವ ಕೃಷ್ಣ. ಹಾಗಿರುವಾಗ ಕೃಷ್ಣನ ಸಾಮರ್ಥ್ಯ ನಿಸ್ಸೀಮ ಶಕ್ತಿ ಸ್ವತಂತ್ರತ. ಯಾರಿಗೆ ನಿಸ್ಸೀಮ ಸಾಮರ್ಥ್ಯ ಉಂಟೋ
ಅದೇ ಸ್ವಾತಂತ್ರ್ಯ. ಯಾರಿಗೆ ಸ್ವಾತಂತ್ರ್ಯ ಉಂಟೋ ಮಾಡಿದ್ದು ನಡೆಯುತ್ತೆ. ಆದ್ರಿಂದ ಕೃಷ್ಣನದ್ದೇ ತೀರ್ಮಾನ, ಕೊನೆಯ ತೀರ್ಮಾನ ಕೃಷ್ಣನದ್ದು, ಕೊನೆಯ ತೀರ್ಮಾನ ಉಚ್ಚ ನ್ಯಾಯಾಲಯದ್ದು, ಸರ್ವೋಚ್ಚ ನ್ಯಾಯಾಲಯದ್ದು. ಮತ್ತೆ ಪುನಃ ನೀವು ಇದು ಸರಿ ಇಲ್ಲ ಅಂದ್ರೆ ಅವರಿಗೆ ದುಂಬಾಲು ಬೀಳಬೇಕು ವಿನಃ ಪುನಃ ಅದಕ್ಕಿಂತ ಮೇಲೆ ಹೋಗ್ಲಿಕ್ಕಿಲ್ಲ. ಎಂಥದ್ದು ಮರು ವಿಚಾರಣೆಗೆ ಮತ್ತೊಮ್ಮೆ ಅರ್ಜಿ ಗುಜರಾಯಿಸಿದ್ದು ಅಂತ ಅಷ್ಟೇ. ಅದು ಗುಜರಾಯಿಗೆ ಬಿತ್ತು ವಿನಃ ಮತ್ತೆ ಅದನ್ನು ಇಮೇಲ್ ಬರತಕ್ಕ ಪ್ರಸಂಗ ಇಲ್ಲ. ಅದಕ್ಕೆ ಗುಜರಾಯಿಸುವುದು ಅಂದ್ರೆ ಹೆಸರು ಬಂದದ್ದಂತೆ. ಅಲ್ಲೇ ಪುನಃ ದುಂಬಾಲು ಬೀಳಬೇಕಿನ ಬೇರೆ ವಿಚಾರ ಮಾಡಲಿಕ್ಕಿಲ್ಲ. ಅದೇ ರೀತಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಮಾನ, ನ್ಯಾಯಾಲಯದಲ್ಲಿ ಏನು ತೀರ್ಪು ಕೊಟ್ಟರು ನೀವು ಅದಕ್ಕೆ ವಿರುದ್ಧವಾಗಿ ಹೊರಟ್ರೆ ನ್ಯಾಯಾಲಯ ನಿಂದೆ ಅಲ್ವೋ ಹೊರತು ಯಾಕೆ ಹಾಗೆ ತೀರ್ಪು ಕೊಟ್ಟರು ಗಲಾಟೆ ಮಾಡುವಂತಿಲ್ಲ. ಅದೇ ರೀತಿ ಕೃಷ್ಣ ಸರ್ವೋಚ್ಚ ನ್ಯಾಯಾಲಯ, ಅವನ ಸಾಮರ್ಥ್ಯಕ್ಕೆ ಎದುರಿನ ಸಾಮರ್ಥ್ಯ ಇನ್ನೊಂದಿಲ್ಲ. ಆದ್ದರಿಂದ ಅವನದ್ದು ತೀರ್ಪು, ಏನು ತೀರ್ಪು, ಕರ್ತವ್ಯ ಮಾಡದೇ ಇರುವವರಿಗೆ ನಾನು ಶ್ರೇಯಸ್ಸನ್ನು ಮಾಡುವುದಿಲ್ಲ ಅಂತ ಕೃಷ್ಣನ ತೀರ್ಪು. ಕೃಷ್ಣನ ತೀರ್ಪಿಗೂ ಲೋಕದ ತೀರ್ಪಿಗೂ ಇಷ್ಟೇ ವ್ಯತ್ಯಾಸ. ಲೋಕದ ತೀರ್ಪು ಕೆಲವು ಸಲ ಹಾಳಾಗಿರುತ್ತೆ, ಕೃಷ್ಣನ ತೀರ್ಪು ಎಂದು ಹಾಳಾಗಿರುವುದಿಲ್ಲ, ಒಂದು ಇಷ್ಟೇ ವ್ಯತ್ಯಾಸ. ಕೃಷ್ಣನದ್ದು ಉತ್ತಮ, ಕೃಷ್ಣನದ್ದು ನ್ಯಾಯಾಲಯ. ಕೆಲವು ಸಲ ಲೋಕದ್ದು ಅದು ಅಮಂಗಳವಾರಕ್ಕೆ ಮಂಗಳವಾರ ಅಂತ ಕರೆದಂತೆ ಲೋಕದ ನ್ಯಾಯಾಲಯ. ಅದು ಯದ್ಯಪಿ ಅದು ಅಮಂಗಳವಾರ, ಆದ್ರೆ ನಾವು ಕರೆಯುವುದು ಮಂಗಳವಾರ ಅಂತ. ಅದೇ ರೀತಿ ಲೋಕದ ಹೆಸರು ಮಾತ್ರ ನ್ಯಾಯಾಲಯ ಅಂತ. ಎಷ್ಟೋ ಸಂದರ್ಭದಲ್ಲಿ ಅನ್ಯಾಯವೇ ತೀರ್ಪಿನ ಮೂಲಕ ಹೊರಗೆ ಬರುವುದುಂಟು. ಎಷ್ಟಂದ್ರೆ ಅವನು ಕೂಡ ಉಪ್ಪು ಹುಳಿ ತಿನ್ನುವವನೇಲ್ವ ಆ ನ್ಯಾಯಾಧೀಶನು ಕೂಡ, ಅವನಿಗೂ ಮರುಗಿನಕ್ಕಂದು ಉಂಟೇ ಉಂಟಲ್ಲ. ಆದರೆ ಭಗವಂತನ ನ್ಯಾಯಾಲಯದಿಂದ ಹೊರಟಂತಹದ್ದಕ್ಕೆ ಮಾತ್ರ ಎಂಥ ಪ್ರಸಂಗದಲ್ಲಿ ಅವ್ಯವಸ್ಥೆ ಇಲ್ಲ. ಏನದವನು ತೀರ್ಪು, ಕರ್ತವ್ಯ ಮಾಡಿದವರಿಗೆ ಒಳ್ಳೆಯದು ಮಾಡುತ್ತೇನೆ ಅಂತ ಭಗವಂತನ ತೀರ್ಪು. ಆದ್ದರಿಂದ ಅಣ್ಣ ಮಾಡು ನಿನ್ನ ಕರ್ತವ್ಯ, ಜೀವನದಲ್ಲಿ ಶ್ರೇಯಸ್ಸನ್ನು ಪಡಿ. ಏನು ಶ್ರೇಯಸ್ಸು ಗೊತ್ತಾ, ದೇವರು ಎಂಥ ಶ್ರೇಯಸ್ಸನ್ನು ಕೊಡ್ತಾನೆ ಗೊತ್ತಾ, ಒಬ್ಬ ಅನ್ಯಾಯ ಮಾಡತಕ್ಕಂಥ ಒಬ್ಬ ಕ್ಷತ್ರಿಯನನ್ನು ನೀನು ಸ್ವತಃ ನಿನ್ನ ಕೈಯಿಂದ ಎದುರಿಸಿದರೆ ಮೋಕ್ಷೆ ಬಾಹು ಚೈತನ್ಯೌ ಭವತಃ. ನಿನ್ನ ಎರಡು ಕೈಗಳಿಂದ ಒಬ್ಬ ದುಷ್ಟ ಕ್ಷತ್ರಿಯನನ್ನು ಎದುರಿಸಿ ಹೋರಾಡು. ಸೋಲುವ ಗೆಲುವ ಬೇರೆ ವಿಚಾರ, ಅಂತೂ ಎದುರಿಸು ಒಬ್ಬನನ್ನು. ಫಲ ಏನು, ಭಗವಂತ ನಿನ್ನ ಕರ್ತವ್ಯಕ್ಕೆ ಮೆಚ್ಚಿ ನಾಳೆದು ನಿನಗೆ ಮೋಕ್ಷವನ್ನು ಕೊಡುವಾಗ ಏನು ಮಾಡ್ತಾನೆ ಗೊತ್ತಾ, ನಿನ್ನ ಎರಡು ಕೈಗಳನ್ನು ಪೂರ್ತಿ ಆನಂದಮಯ ಮಾಡಿಬಿಡ್ತಾನೆ. ಈಗ ಏನು ಕೈಗಳು, ಪಾಂಚಭೌತಿಕ ಕೈಗಳು, ಕ್ಷುಲ್ಲಕ ಕೈಗಳು, ನಾಳೆ ದಿವಸ ವಾಸನೆ ಬರತಕ್ಕಂಥ ಕೈಗಳು, ನಾಳೆ ದಿವಸ ರೋಗಗ್ರಸ್ತವಾಗತಕ್ಕಂಥ ಕೈಗಳು, ಇಂಥ ಕೈಗಳನ್ನು ತಪ್ಪಿಸಿ ಒಳ್ಳೆಯ ಜ್ಞಾನಾನಂದಮಯವಾದ ದೇಹ ಕೊಡ್ತಾನೆ, ಒಳ್ಳೆಯ ಬಲಿಷ್ಠವಾದ ಜ್ಞಾನಾನಂದಮಯವಾದ ಕೈಗಳನ್ನು ಕೊಡ್ತಾನೆ. ಆದ್ದರಿಂದ ಅಣ್ಣ ಮಾಡು ನಿನ್ನ ಕರ್ತವ್ಯ. ಒಬ್ಬ ನೀನು ದುರ್ಯೋಧನ ಮಾಡಿರತಕ್ಕಂಥ ಅನ್ಯಾಯ ಏನು ಅಂತ ನಿನಗೆ ಗೊತ್ತಿದೆ, ಅಂತ ದುರ್ಯೋಧನನ್ನು ಎದುರಿಸು. ನೀನೇ ಎದುರಿಸಬೇಡ, ಒಂದು ಕ್ರಮ ಉಂಟು, ತುಂಬ ಕ್ರಮಗಳುಂಟು. ರಾಜ ಯಾರನ್ನೆಲ್ಲ ಕೊಲ್ಲಬೇಕು, ಯಾರನ್ನು ಕೊಲ್ಲಬಾರದು, ಯಾರಿಂದ ಶಿಕ್ಷೆ ಕೊಡಿಸಬೇಕು. ಒಬ್ಬ ಸಿಕ್ಕಿದ, ಒಬ್ಬ ಕೆಟ್ಟವ ಸಿಕ್ಕಿದ, ಯಾರೋ ಕೆಟ್ಟ ರಾಜನಿಗೆ ಸಂಬಂಧಪಟ್ಟವ ಕೆಟ್ಟವ ಸಿಕ್ಕಿದ,